ಚಿತ್ರರಂಗದಲ್ಲಿ ನಡೆಯುತ್ತಿರುವ ದುರಂತಗಳಿಗೇನು ಕಡಿಮೆ ಇಲ್ಲ ಪ್ರತಿದಿನ ಒಬ್ಬರಲ್ಲ ಒಬ್ಬ ಕಲಾವಿದರು ಇಹಲೋಕವನ್ನ ತ್ಯಜಿಸಿದ್ರೆ ಬಾಕಿ ಮಂದಿ ಅನಾರೋಗ್ಯದಿಂದ ಆಸ್ಪತ್ರೆಯನ್ನ ಸೇರ್ತಾ ಇದ್ದಾರೆ ಇದೀಗ ಖ್ಯಾತ ಕನ್ನಡದ ನಟಿ ಮತ್ತು ಗಾಯಕಿ ರಕ್ಷಿತಾ ಅವರಿಗೆ ದೊಡ್ಡ ಅಪಘಾತವಾಗಿದ್ದು ಆಸ್ಪತ್ರೆ ಸೇರಿದ್ದಾರೆ ಹೌದು ಪೊನ್ನಿನ್ ಸೆಲ್ವನ್ ತಂಡದ ಭಾಗವಾಗಿರುವ ಕನ್ನಡದ ಗಾಯಕಿ ರಕ್ಷಿತಾ ಸುರೇಶ್ ಅವರು ಭಾನುವಾರ ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ಪೊನ್ನಿನ್ ಸೆಲ್ವನ್ ಎರಡರ ಕನ್ನಡ ಆವೃತ್ತಿಯಲ್ಲಿ ಕಿರುನಗೆ ಹಾಡನ್ನ ಹಾಡಿರುವ ಗಾಯಕಿ ಪ್ರಸ್ತುತ ಮಲೇಷ್ಯಾ ಪ್ರವಾಸದಲ್ಲಿದ್ದಾರೆ ಇನ್ನು ಘಟನೆಯ ವಿವರಗಳನ್ನ ರಕ್ಷಿತಾ ಇನ್ಸ್ಟಾಗ್ರಾಂನಲ್ಲಿ ಬಹಿರಂಗಪಡಿಸಿದ್ದಾರೆ ಹೌದು ಗಾಯಕಿ ಮತ್ತು ನಟಿ ರಕ್ಷಿತಾ ಆಕೆಯ ಸಹ ಪ್ರಯಾಣಿಕ ಮತ್ತು ಚಾಲಕ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ್ದಾರೆ ಘಟನೆಯಲ್ಲಿ ಅವರಿಗೆ ಸಣ್ಣ ಬಾಹ್ಯ ಗಾಯಗಳು ಮತ್ತು ಆಂತರಿಕ ಗಾಯಗಳಾಗಿವೆ ಘಟನೆಯ ಬಗ್ಗೆ ಮಾತನಾಡಲು ರಕ್ಷಿತಾ ಸುರೇಶ್ ಇನ್ಸ್ಟಾಗ್ರಾಂನಲ್ಲಿ ಟಿಪ್ಪಣಿಯನ್ನ ಬರೆದಿದ್ದಾರೆ ಅವರು ಮಡಿಸಿದ ಕೈಗಳ ಎಮೋಜಿ ಮತ್ತು ನೇಚರ್ ತಾಯಿಯೊಂದಿಗೆ ಟಿಪ್ಪಣಿ ಪೋಸ್ಟ್ ಅನ್ನ ಮಾಡಿದ್ರು ಇಂದು ದೊಡ್ಡ ಅಪಘಾತವನ್ನ ಎದುರಿಸಿದೆ ನಾನು ಇಂದು ಬೆಳಿಗ್ಗೆ ಮಲೇಷ್ಯಾದ ವಿಮಾನ ನಿಲ್ದಾಣಕ್ಕೆ ಹಿಂದಿರುಗ್ತಾ ಇದ್ದಾಗ ನಾನು ಇದ್ದ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಗೆ ಡಿಕ್ಕಿ ಹೊಡೆದಿದೆ ಆ ಹತ್ತು ಸೆಕೆಂಡ್ಗಳ ಪ್ರಭಾವದ ಸಮಯದಲ್ಲಿ ನನ್ನ ಇಡೀ ಜೀವನ ನನ್ನ ಮುಂದೆ ಮೆನುಗಿತು ಬ್ಯಾಗ್ಗಳಿಗೆ ಧನ್ಯವಾದಗಳು ಇಲ್ಲದಿದ್ರೆ ಎಲ್ಲವೂ ಕೆಟ್ಟದಾಗ್ತಾ ಇತ್ತು ಏನಾಯ್ತು ಅಂತ ನಡುಗ್ತಾ ಇದೆ ಆದ್ರೆ ನಾನು ಮತ್ತು ಚಾಲಕ ಮುಂಭಾಗದ ಸೀಟಿನಲ್ಲಿ ಕುಳಿತಿದ್ದ ಇತರ ಸಹ ಪ್ರಯಾಣಿಕ ಕೇವಲ ಸಣ್ಣ ಬಾಹ್ಯ ಗಾಯಗಳು ಮತ್ತು ಕೆಲವು ಆಂತರಿಕ ಗಾಯಗಳೊಂದಿಗೆ ಸುರಕ್ಷಿತವಾಗಿದ್ದೇವೆ ನನಗೆ ತುಂಬಾ ಸಂತೋಷವಾಗಿದೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ರಕ್ಷಿತಾ ಅವರು ಕನ್ನಡದ ಲವ್ ಮೆಲ್ ಸಿನಿಮಾದಲ್ಲೂ ಕೂಡ ಒಂದು ಹಾಡನ್ನ ಹಾಡಿದ್ದಾರೆ ಇವರು ಲಿಟಲ್ ಸ್ಟಾರ್ ಸಿಂಗರ್ ಯನ್ನು ಗೆದ್ದಿದ್ದಾರೆ ಮತ್ತು ಈ ಮೊದಲು ಇನ್ನು ಇವರು ಈ ಮೊದಲು ಕನ್ನಡ ತೆಲುಗು ತಮಿಳು ಹಾಡುಗಳನ್ನ ಹಾಡಿ ಮತ್ತು ಕಿರುಚಿತ್ರಗಳಲ್ಲಿ ನಟಿಸಿ ತುಂಬಾ ಫೇಮಸ್ ಆಗಿದ್ದಾರೆ